ಹೆಣ್ಣ ದೇವ್ರಗಳ ಮುಕ್ಕಾಗ್ಯಾವತ್ತ ಅವ್ಯಾಂಗ ಚಾಸಕ್ ಬರ್ತಾವತ್ತ ನಿಮ್ಮ ಲಕ್ಷ್ಮೀ ತುರ್ ಹೋಗೈತಿ ಅಕ್ಕ್ಯಾಂಗ ಬರ್ತಾವ ಚಾಸಕ್. ಇದೇನ ದೊಡ್ಡ ಪ್ರಶ್ನೆ ಏನು? ನಮ್ಮ ಊರಾಗ ದನ ಕೈ ಹುಡುಗರು ಹೇಳ್ತಾವ ಇದೇನು ದೊಡ್ಡದಾಗ ದಿನಗ ಎಲ್ಲಿ ಐತಿ ಅಂತ. ಹ್ಞೂ ಅದು ಎಲ್ಲಿ ಐತಿ ಲಕ್ಷ್ಮೀ ತುರ್ವ? ಲಕ್ಷ್ಮೀ ತುರ್ ಹೋಗೈತಿ ಅಕ್ಕಿ ಮುಕ್ಕದಾಳ ಅಕ್ಕ್ಯಾಂಗ ಚಾಸಕ್ ಬರ್ತಾಳ ಅದು ಏನಾಗಿ ಉಳ್ದೈತಿ? ಎಲ್ಲಿ ಐತಿ ಅದ್ರ ಹೆಸರು ಏನಂತ ಕೇಳ್ತಾರ ಅವ್ರು. ಕೇಳ್ತಾರೆ ತಮ್ಮ ಹೇಳ್ತಾನೆ ಕೇಳು ಸುರೇಶ ಪಕ್ಕ ತಲೆಯಾಗಿಟ್ಟುಕ ಲಕ್ಷ್ಮೀ ತುರುಬ ಏನಾಗೈತಿ ಎಲ್ಲಿ ಉಳ್ದೈತಿ ಅಂತ ಹೇಳ್ತೀಯಲ್ಲ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಏನಾಗೈತಿ ಪಾಲಕಿ ಒಳಗ ಅದೇನ ಲಕ್ಷ್ಮೀ ತುರುಬ ಚೌರಿಯಾಗಿ ಮೇಲಕ್ಕತ್ತೈತಿ ಜಗತ್ನೊಳಗ. ನಿನ್ನಂತ ಎಷ್ಟೋ ಪೂಜಾರಿಗಳ ಕೈಯಾಗಿ ಹಿಡಿದ ಗಾಳಿ ಬೀಸ್ಕೋದ್ ಕೂತಾವ ದೇವರಿಗೆ ಅದ ಲಕ್ಷ್ಮೀ ತುರುಬನ ಚೌರಿಯಾಗಿ ಉಳ್ದೈತಿ ಸದ್ದಕ್ಕ ಚೌರಿಯಾಗಿ ಉಳ್ದೈತಿ. ಇದು ನೀ ಕೇಳಿರುವಂತ ಸುದ್ದಿ. ಸುಭದ್ರಾಂಬಯ್ಯ ಗುರುವಿನ ಉಪದೇಶ ಬಾಳೆಗೆರೆ ಕಲೆಗೆ ಬಯರ ಕಳಸ ಬಾಳೆಗೆರೆ ಕಲೆಗೆ ಬಯರ ಕಳಸ ಏ ತಂದ ಅಪ್ಪನ ಹಿಂಗ ಹೇಳತನ ಅಳಿಯ ಪರಮಾತ್ಮಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ರೂಪಿಲ್ಲ ಕಣ್ಣಿಗೆ ಕಾಣಿಸಂಗಿಲ್ಲ ಕೈಯ ಹಿಡ್ಲಕ್ ಹೋದ್ರೆ ಸಿಗಂಗಿಲ್ಲ ಪರಮಾತ್ಮಗ ಕೈಯ ಕಾಲ ಇಲ್ಲ ಅತಿಮ ಹೇಳ್ತಾನ ಹೇಳ್ತಾನ. ನಮ್ಮ ಬಾಳಗಿರಿ ಅಪ್ಪನ ವಸ್ತಾದ್ರು ಒಂದು ಪದ್ಯ ಕೇಳ್ತಾರ್ರಿ. ಏನಂತ ಕೇಳ್ತಾರು? ಸರ್ವ ಸಂಪತ್ ಕುಣದ ದೇವರಿಗೆ ಕರ್ಮೇನ ಕಾರಣ ಉತ್ಪನ್ನ ಆತು ಪಾಪ ಪುಣ್ಯ ಸೋಡ ಬರಿದು ಶಿವಗ ಏನ ಕಾರಣ ಅವ ಪಾಪ ಬಿಟ್ಟ ಮಾಡುದಿತ್ರಿ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಗ ದೋಷ ಅಲ್ಲೇನ ಗಜಾಸುರ ದೈತ್ಯನ ಮರಣ ಮಾದೇ ಯಾಕ ತಗೊಂಡ ಪ್ರಾಣ ಪರರ ಹತ್ಯ ಮಾಡುದಾತಗ ಪಾಪ ಅಲ್ಲೇನ ನಿನ್ನ ಲೋಕನಾಥ ಮಾಡು ಅಂತ ಕ್ರೀತಿ ರೀತಿ ಹೌದೇನಾ ರೀತಿ ಹೌದೇನಾ ಪರಮಾತ್ಮಗ ಕೈಯ ಕಾಲ ಇಲ್ಲತ್ ಹೇಳಿ ಪರಮಾತ್ಮಗ ಕೈಯ ಕಾಲ ಇಲ್ಲತ್ ಹೇಳವನು ನೀನ ಮಂಗಳ ಮೂರ್ತಿಗೆ ತ್ರಿಶೂಲಕ ಆಜ್ಞೆ ಮಾಡಿದ ಮಂಗಳ ಮೂರ್ತಿನ ಹೊಡೆದಾನತ್ ಹೇಳವನು ನೀನ ಆಕೆ ಸ್ವಾಮಾನ ಮಾಡಿದ್ದಿಲ್ಲ ನೀನು ಸಾಮಾನ ಮಾಡಿದ ಇವ ಪುರಾಣ ಪಂಡಿತ ಅಲ್ಲಿಪ್ಪ ಅವ ಪಾರ್ವತಿ ಎಲ್ಲ ಮಾಡಿದ ಕರೆ ಪಾರ್ವತಿ ಹೆಂಗ ತಯಾರ ಮಾಡ್ತಾಳು ಆಲ್ರೆಡಿ ಪಾರ್ವತಿ ಪರಮಾತ್ಮನ ಲಗ್ನದಾಗ ಗಣಪತಿ ಅದಾನ ಪಾರ್ವತಿ ತಯಾರು ಮಾಡಿಲ್ಲ ನೀ ಇಟ್ಟ ಮ್ಯಾಗ ಗೊತ್ತಾಗ್ತತಿ ಎಟ್ಟು ಶಾನೆ ಅದಿ ಎಟ್ಟ ಪುರಾಣ ಓದ್ಕೊಂಡದಿ ಅನ್ನೋದು. ಪಾರ್ವತಿ ಯಾವಾಗ ಪರ್ವತರಾಜ ಮತ್ತ ಮೇನಕೆ ಹೊಟ್ಟಿಲೆ ಜನ್ಮ ತಾಳೆ ಈ ಕಡೆ ಬಂದ ಪಾರ್ವತಿ ಪಾರ್ವತಿ ಪ್ರಥಮದೊಳಗ ದಕ್ಷ ಬ್ರಾಹ್ಮಣ ಮಗಳ ದ್ರಾಕ್ಷಾಯಣಿ ದ್ರಾಕ್ಷಾಯಣಿ ತನ್ನ ಶರೀರ ಒಳಗೆ ನಮ್ಮ ಅವಾಗ ಇದ್ದಿದೆಯಲ್ಲ ಗಣಪತಿ ದ್ರಾಕ್ಷಾಯಣಿ ಕಾಲದ ಗಣಪತಿನ ಇಲ್ಲ ಇಲ್ಲ ಪಾರ್ವತಿ ಪರಮಾತ್ಮನ ಲಗ್ನದಾಗ ಬಂದ ಗಣಪತಿ ಕೂತಾನ ಬಹುಶಃ ಈಳುಗಣ್ಣದ ಹೋಗ್ತಾವ ಗಣೇಶ ಚರಿತ್ರೆ ಓದಿದಿಲ್ಲ ನೋಡ್ಯಾನ ನೋಡ್ಯಾನ ಬಂದ ನಾವು ಸ್ಟೇಜ್ಗೆ ನಿಂದ್ರಬೇಕಾದ್ರೆ ರಾಮಾಯಣಿ ಮಹಾಭಾರತ ರಾಮಾಯಣಿ ಒಳಗೆ ಭಾಳದವ್ರಿ ಮಾತು ಯಾವ್ಯಾವ ಆನಂದ ರಾಮಾಯಣಿ ಜೈನ ರಾಮಾಯಣಿ ಸಂಪೂರ್ಣ ರಾಮಾಯಣಿ ವಾಲ್ಮೀಕಿ ರಾಮಾಯಣಿ ತುಳಸಿ ರಾಮಾಯಣಿ ನಿನಗೆ ಯಾವ್ದು ಬೇಕಾಗಿದೆ ಅದನ್ನ ಅಭ್ಯಾಸ ಮಾಡ್ತಮ್ಮ ಸುಮ ಬಾಂಧಿಸಿ ನಮ್ಮ ಅಪ್ಪ ದೊಡ್ಡಮಂದ್ರ ಅಂದ್ರೆ ನಂದು ಕಬುಲಿಲ್ಲ ಮತ್ತ ಒಂದು ಮಾತು ಹೇಳಕತ್ತೀರಿ ಪರಮಾತ್ಮಗ ಕೈ ಇಲ್ಲ ಕಾಲಿಲ್ಲ ಅಂತ ಹೇಳಿ ಪರಮಾತ್ಮಗ ಕೈಯ ಕಾಲ ಇಲ್ಲದವ ಮಂಗಳ ಮೂರ್ತಿ ರುಂಡ ಹೆಂಗ ಹೊಡೆದ ಕೂಸಿನ ಮರ್ದನ ಮಾಡಕ್ ಆಗ್ತತಿ ಹೆಂಗ ಗಜಾಸೂರ್ನ ಮತ್ತ ಅನಿರುಂಡ ತಂದಚ್ಚಿದ ಬಳಕ ಯಾವ ಕೈಲೇ ಜೋಡಿಸಿದ್ದೀನ ಪರಮಾತ್ಮ ಕೈಯ ಕಾಲ ಇಲ್ಲದವ ಪರಮಾತ್ಮ ಯಾರತ್ ಕೇಳಂತ್ಲೆ ಒಂದ್ ಮಾತು ಹೇಳೇನ್ರಿ ಪಕ್ಕ ಸಿಗಬಿದ್ದ ನಾವು ಪೇಚಿಗೆ ಬಂದ ಪರರ ಆತ್ಮನೇ ಪರಮಾತ್ಮ ಮಾತಿನ ವಿಚಾರ ಮಾಡಿರಿ ಇಲ್ಲಿ ದೈವದವ್ರು ಶಾನೆ ಅದಿರಿ ಡೋಲಿನ ಪದ ಕಲಾವಿದ್ರದಿರಿ ಭಜನಾದವ್ರು ಅದಿರಿ ಯಾಕಂದ್ರ ಪರರ ಆತ್ಮನೇ ಪರಮಾತ್ಮ ಅತ್ ಹೇಳ್ಯಾನ ಅತ್ ಹೇಳಿದಿ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನತ್ ನಾ ಕೇಳಿದಾಗ ಪರರ ಆತ್ಮಕ್ಕನ ಪರಮಾತ್ಮ ಅಂದಾರ ಅತ್ ಹೇಳಿದಿ ಪರ ಅಂದ್ರ ಏನ ಆತ್ಮ ಅಂದ್ರ ಏನ ಪರ ಅಂದ್ರ ಮತ್ತೊಬ್ರದ ಮತ್ತೊಬ್ರ ಆತ್ಮ ಅಂದ್ರ ಜೀವಾತ್ಮ ಪರ ಅಂದ್ರ ಮತ್ತೊಬ್ರದಾತು ಮತ್ತೊಬ್ರದಾತು ಪರರ ಆತ್ಮನ ಆತು ನಿಂದು ಏನೈತಿ ಇದ್ರಾಗ ಪಾಲ ಸ್ವಂತ ಯಾವಾಗ ಆಗುದ ಸ್ವಂತ ಯಾವಾಗ ಆಗುದ ಪರ ಆತ್ಮ ಮತ್ತೊಬ್ರದಾತ ಸ್ವಂತ ಯಾವಾಗ ಆಗುದ ಸೋಮ ಜಗದ ಬ್ಯಾರೆ ಐತಿ ಅವಂಗ ಹೆಂಗಾಗೈತಿ ಗೊತ್ತೇನ್ರಿ ನಿಮ್ಮ ನೇಗ ತೆಗಿತೀವ್ರಿ ಮತ್ತ ಅದ ಯಾವ್ದು ಹೆಣ್ಣ ಇತ್ತತ್ರಿ ಅದ ಗಂಧಮ್ಕ ಜಾಡ್ತಿತ್ತತ್ರಿ ಅಲ್ಲಿ ಮುಡಚೆಟ್ಟು ಚಾಲು ಆತತ್ರಿ ಮುಡಚೆಟ್ಟು ಕಡೆ ಹೋಗ್ಯಾನ ಸಣ್ಣದಾಗಿ
ಭಗವತ್ ಗುಣದ ದೇವರಿಗೆ ಕರ್ಮಿನ ಕಾರಣ ಒಪ್ಪಾಯಿತು. ಪಾಪ ಪುಣ್ಯ ಜೋಡ ಬರೆದು ಕಾರಣ ಅವ ಪಾಪ ಬಿಟ್ಟ ಮಾಡೋದಿತ್ರಿ ಯೋಗ ಸಾಧನ. ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಗ ದೋಷ ಏನಂತ ಪರಮಾತ್ಮದ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಕಂಡ ದ್ವೈತ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ. ಪರಮಾತ್ಮಗ ಕೈಯ ಕಾಲ ಇಲ್ಲ ಅಂತ ನೀ ಹೇಳ್ತಿ ಹೇಳ್ತಾನ. ಬಾಳಗಿರಿ ಅಪ್ಪನ ವಸ್ತಾದ್ರ ಒಂದು ಮಾತು ಕೇಳ್ಯಾರ ನಿನಗ ಏನಂತ ದೇವಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಹೇಳ್ತಿ. ಸವಿ ಹತ್ತಿ ತಿಂದಂಗ ನೋ ಬಾಳಿ ಹಣ್ಣ ಬಾಳ ಬಡಾಯಿ ಮಾಡಿ ಬೆಳೆಸಿ ಹೇಳ್ತಿ ನಿನ್ನ ಸಂಬನ್ನ. ಸಂಬಗ ಐದು ಮುಖ ಅದಾವೆ. ಆ ಮುಖದ ಹೆಸರು ಏನತ್ ಕೇಳ್ತಾರ ಕವಿಗಳ. ಈಗ ಕೈಯ ಕಾಲ ಇಲ್ಲತ್ ವಾದ ಮಾಡಿದಿ. ಮುಂದಿನ ಸಂಧಿಗೆ ಬಂದವಿ ಕೈಯ ಕಾಲ ಇಲ್ರಿ ಇದನ್ನ ಸಿದ್ಧಾಂತ ಮಾಡ್ಕೋತ ಹೋಗ್ಬೇಕು ಹೊತ್ತು ಹೊಂಡ ತನಕ. ಮುಖ ಇಲ್ಲ ಏನಿಲ್ಲ ಅದೇ ಕಾಲ ಪರಮಾತ್ಮಗ ಐದು ಮುಖ ಅದಾವ ಅಂದಿ ಲತ್ತಿ ತಿಂದೆ. ಮತ್ ಇಲ್ಲೇ ಬರುದ ಅದು ಇಲ್ಲೇ ಬರ್ಬೇಕ ಬಿಡ್ಲಾಕ ಮೇಳ ಇಲ್ಲ. ಯಾಕಂದ್ರ ಹಂಗ ಐದು ಮುಖ ಅದಾವ ಕೇಳಿ ಸ್ವತಃ ಹೇಳ್ತಾವ ಶಿವಪುರಾಣದೊಳಗ. ಯಾಕಂದ್ರ ಐದು ಮುಖ ಅದಾವತ್ತ ಶಿವಪುರಾಣ ಲೇಖಿ ಹೇಳ್ತತಿ ಹೇಳ್ತತಿ. ನೀ ಹೇಳ್ತಿ ಪರಮಾತ್ಮಗ ಕೈಯ ಕಾಲ ಕಣ್ಣ ಮೂಗ ಇಲ್ಲ ಅಂತ ಹೇಳ್ತಿ ಹೇಳ್ತಾನ. ಮಯ್ಯನ ನಿಂದ ಸುಳ್ಳು ಕವಿ ಮಾಡಿರುವಂತ ಕವಿದ ಸುಳ್ಳು ಏನ ಪುರಾಣ ಸುಳ್ಳು. ಬಂದ ಮುಂದಿನ ಸಂಧಿಗೆ ಅದಕ್ಕ ಕೇಳ್ತಾರ ಪರಮಾತ್ಮಗ ಐದು ಮುಖ ಅದಾವ ಐದು ಮುಖದಿಂದ ಏನೇನು ಹುಟ್ಟಿ ಅವತ್ ಕೇಳ್ತಾರ ಮುಖದಿಂದ ಏನೇನ್ ತಯಾರಾಗ್ಯಾವ ನೋಡು. ಮತ್ತ ಅದೇ ಕಾದೈತ್ರಿ ಮುಖ ಇದ್ದುರಿ ಮುಖದಿಂದ ಹಿಂಗ ಹುಟ್ಟೈತೆ ಅಂದಿ ಸುರೇಶ್ ಮಾಸ್ತರ್ ನೀ ಎಷ್ಟು ಹಾಡಿಕೆ ಮಾಡ್ಲತ್ತಿದ್ ಅಟ್ಟು ಎಲ್ಲ ಸುಳ್ಳು ಆಗ್ತದ ನೋಡು. ಮತ್ತೆ ಒಂದೇನು ಕೈಕಾಲಿಲ್ಲ ಅಂತ ಹೇಳಿದ್ವಿ ಪರಮಾತ್ಮಗ ಅದನ್ನ ಹಿಡ್ಕೊಂಡವ ಇರ್ಲಿಕ್ಕ ಮುಖ ಅದಾವ ಹಿಡ್ಕೊಂಡವ ನೋಡಲ್ಲ ಹೆಂಗ ಹೇಳ್ತಾನೆ. ಮೊದಲಾದಿ ನಾರಾಯಣಗ ಆಲದೆಯಲ್ಲಿ ಆಧಾರ ಏ ಆಧಾರ ಇಲ್ಲದ ಯಾವ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ಗುರಿಯಾಗದ ಏನಿನ ಶ್ರಾಪದಿಂದ ನಾರದ ಹಾಡಲು ಸಾಟೆ
ಹೆಣ್ಣಿನ ಶ್ರಾಪದಿ ಎಂದ ನಾರದ ಹಾಡದು ಸಾಕು. ಲಕ್ಷ್ಮಿ ತುರ್ ಹೋಗೈತಿ ಅಕ್ಕಂಗ ಬರ್ತಾಳ ಚಾಸಕ್ ಇದೇನು ದೊಡ್ಡ ಪ್ರಶ್ನೆ ಏನು? ನಮ್ಮ ಊರಾಗ ದನ ಕೈ ಹುಡುಗರು ಹೇಳ್ತಾವ ಇದೇನು ದೊಡ್ಡದಾಗ ದಿನಗ ಎಲ್ಲೈತಿ ಅಂತ. ಹ್ಞೂ ಅದು ಎಲ್ಲಿ ಐತಿ ಲಕ್ಷ್ಮಿ ತುರ್ವ? ಲಕ್ಷ್ಮಿ ತುರ್ವ ಹೋಗೈತಿ ಅಕ್ಕಿ ಮುಕ್ಕದಾಳ ಅಕ್ಕಂಗ ಚಾಸಕ್ ಬರ್ತಾಳ ಅದು ಏನಾಗಿ ಉಳ್ದೈತಿ ಎಲ್ಲಿ ಐತಿ ಅದ್ರ ಹೆಸರು ಏನು ಅಂತ ಕೇಳ್ತಾರ ಅವ್ರು. ಕೇಳ್ತಾರೆ ತಮ್ಮ ಹೇಳ್ತಾನೆ ಕೇಳು ಸುರೇಶ ಪಕ್ಕ ತಲೆಯಾಗಿಟ್ಟುಕೊ ಲಕ್ಷ್ಮಿ ತುರ್ವ ಏನಾಗೈತಿ ಎಲ್ಲಿ ಉಳ್ದೈತಿ ಅಂತ ಹೇಳ್ತೀಯಲ್ಲ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಏನಾಗೈತಿ ಪಾಲಕಿ ಒಳಗ ಅದೇನೋ ಲಕ್ಷ್ಮಿ ತುರ್ವ ಚೌರಿಯಾಗಿ ಮೇಲಕ್ಕತ್ತೈತಿ ಜಗತ್ನೊಳಗ. ನಿನ್ನಂತ ಎಷ್ಟೋ ಪೂಜಾರಿಗಳ ಕೈಯಾಗಿ ಹಿಡಿದ ಗಾಳಿ ಬೀಸ್ಕೋತ ಕೂತಾವ ದೇವರಿಗೆ ಅದ ಲಕ್ಷ್ಮಿ ತುರ್ವನ ಚೌರಿಯಾಗಿ ಉಳ್ದೈತಿ ಸದ್ದಕ್ಕ ಚೌರಿಯಾಗಿ ಉಳ್ದೈತಿ. ಇದು ನೀ ಕೇಳಿರುವಂತ ಸುದ್ದಿ. ಇನ್ನೊಂದು ಮಾತು ಹೇಳಿರಪ್ಪ. ಏನಂತ? ಗಂಡ ಬಾಳ ದೊಡ್ಡವ ಗಂಡನ ಮಾಡ್ಕೋಬೇಕು. ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡ ಭರಮರೆಡ್ಡಿ ಇದ್ದ ಅವ ಸೇವಾ ಮಾಡ್ತಿಳು ಪನಾಂಡ್ಲಾಕಿ ಜಗದಾಗ ಮುಂದಕ್ಕೆ ಬಂದಾಳು ಓತ್ ಹೇಳ್ತಾರ. ಅಕ್ಕಿದಿಂದ ಅವ್ ಮುಂದಕ್ಕೆ ಬಂದಾಳ ಬಂದ ನಾವು ಅವನಿಂದ ಆಕಿ ಬಂದಿಲ್ಲ ಹೆಂಗ ಅಕ್ಕಿದಿಂದ ಅವ ಬಂದಾನ ಕರೆ ಅವನಿಂದ ಆಕಿ ಅಲ್ಲ ಹುಚ್ಚ ಗಂಡಿತ್ತು ಅಂತಾದ್ರನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ನನ್ನ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಅದನ್ನ ಶಾಣ್ಯಾನ ಮಾಡಿ ಶಾಣ್ಯಾನ ಮಾಡಿ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಮಲ್ಲಮ್ಮ ಮಲ್ಲಮ್ಮ ಇವ್ರದಗದ ಇವ್ರದ ಬೇರೆ ರೀ ಹೆಂಗ ಹೆಣ್ತಿನ ಮೆಟ್ಟಿಗೆ ಹಚ್ಚಿ ಬಿಡ್ತಾನತ್ತಿವ್ ನನ್ನ ಯಾವ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿದಿ ನೀನು ದುಷ್ಟ ದುಶ್ಯಾಸನ ಸೀರಿ ಸೆಳಿಯುವಾಗ ಏನ್ ಮಾಡ್ಯಾನ ಗಂಡ ದೊಡ್ಡ ಇದ್ದಿ ಐದು ಮಂದಿ ಗಾಂಡ್ರಿದ್ರಿ ಐದು ಮಂದಿ ಗಾಂಡ್ರೆ ಯಾರ್ಯಾರಿದ್ರಪ್ಪ ಯಾರ್ಯಾರು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿ ಇದ್ರಿ ತೆಳಗ ಚೆಂಡ ಹಾಕಿ ಕೂತಾರಿ ಯಾಕೋ ಮಗನ ನನ್ನ ಹೆಂಡತಿ ಸೀರಿ ಹಾಕಿ ಜಗತ್ತ ಒಬ್ಬರೇ ಮಗ ಎದ್ದು ಹೋಗಿ ಬಿಡಿಸ್ಕೊಂಡು ಬಂದ್ರಿ ಮ ಇಲ್ಲಿ ಹಂಗ ಗಂಡ ದೊಡ್ಡ ಆಗ್ತಿ ನೀನು ಹೇಳಿ ಕೇಳಿ ಗಂಡ ಕಮ್ಮಿ ಆದಿ ಇಲ್ಲಿ ಯಾವ್ದು ಕಮ್ಮಿ ಆಗ್ಯದಿ ಇನ್ನು ಗಂಡನ ಮಾಡ್ಕೊಂಡ್ರೆ ಮುಕ್ತಿ ಆಗ್ತೈತಿ ಮುಕ್ತಿ ಆಗ್ತೈತಿ ಗಂಡನ ಮಾಡ್ಕೊಳ್ಳದ ಬಾಕಿ ಮುಕ್ತಿ ಗಂಡಾಳು ಯಾರು ರಾಮಾಯಣಿ ಓದಿ ನೋಡು ಶಬರಿಗೆ ಲಗ್ನ ಆಗಿಲ್ಲ ಆಗಿಲ್ಲ ಆಕಿ ಕೊಳ್ಳಾಗ ಯಾರ ತಾಳಿ ಕಟ್ಟಿಲ್ಲ ಕಾಲಾಗ ಕಾಲಂಗುರಿಲ್ಲ ಕೈಯಾಗ ಹೆಸರು ಬರಿಲ್ಲ ಹಣಿ ಮೇಲೆ ಕೋಕುಮಿಲ್ಲ ಗಂಡನ ಮಾಡ್ಕೊಳ್ಳದನ ಮುಕ್ತಿ ಗಂಡಾಳ ಗಂಡನ ಬೇರೆ ಗುರುವೇ ಬೇರೆ ದೇವ್ರ ಬೇರೆ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ ಬೇರೆ ಪ್ರಸಾದ ಬೇರೆ 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 ಹಿಂಗೆಲ್ಲ ಹೆಂಗ ಬೇರೆ ಬೇರೆ ಅದಾವ ನೋಡ ಹಂಗ ನೀ ಏನ್ ಹೇಳ್ಕೊತ ಬಂದಿಲ್ಲ ಈಗ ಅಪ್ಪ ದೊಡ್ಡ ಅಂತ ಹೇಳಿ ನಿಮ್ಮ ಅಪ್ಪಿ ಅದ್ರಾಗ ದೊಡ್ಡ ಅಮ್ಮದನು ಮ ಇದು ಅಲ್ಲದ ಅವ್ವನ ನಂಬಬಾರದತ್ರಿ ಅವ್ವನ ನಂಬಬಾರದ ಅಪ್ಪ ನಂಬಬೇಕತ್ರಿ ನಿನಗ ಗೊತ್ತಿಲ್ಲ ನಿನಗ ತಿಳಿದ್ರ ಆತುಕ ಮಾತಿಗೆ ಮಾತು ಕೊಟ್ಟು ಮಾತಾಡ ನಿನಗ ತಿಳಿಲಿಕ್ಕಂದ್ರ ವಿಷಯ ಬಿಟ್ಟು ಬಿಡುವತ್ತನ ಯಾಕಂದ್ರ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಅಪ್ಪ ಇದ್ರ ಇರ್ಬೇಕು ಅಂತಾವ ಜನ್ಮ ಕೊಟ್ಟ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅವ ಅಪ್ಪ ದೊಡ್ಡವ ಇಪ್ಪ
ಮತ್ ಜನ್ಮ ಕೊಟ್ಟ ಮಕ್ಕ ಈಗ ಒಬ್ಬ ರೈತಪ್ಪ ಹೊಲಕ್ಕ ಬೇಲಿ ಹಚ್ತಾನ. ಬೇಲಿ ಹಚ್ತಾನ ಎದಕ್ಕ? ಮಂದಿ ದನಗಳು ಬಂದ ನಮ್ಮ ಹೊಲ ಮೇಯಬಾರದತ್ ಹೇಳಿ, ಹೊಲ ಜಾಕಿ ಆಗ್ಲತ್ ಹೇಳಿ ಬೇಲಿ ಹಚ್ತಾನ. ಮತ್ ಬೇಲಿನ ಎದ್ದು ಹೊಲ ಮೇಯಲಕೈತಿ ಅಂದ್ರ ಹೊಲ ತಡಿತೈತೇನ್ರಿ ಅದ್ರ ಕೈ? ತಡಿತೈತಿ. ಮತ್ತ ಜನ್ಮ ಕೊಟ್ಟದಿ ನೀನ ಸ್ವಂತ ಮಗಳಿಗೆ, ಮತ್ ಸ್ವಂತ ಮಗಳಿಗೆ ಜನ್ಮ ಕೊಟ್ಟ ಮಗಳ ಹಾಸಿಗೆ ಹೋಗ್ತೀರಿ ಅಂದ್ರ ಅಪ್ಪ ದೊಡ್ಡವಾಗ್ತಾನ. ಪುರಾಣ ಲೇಖಿ ಐತೆ ಮತ್ತೆ ಬಾಯಿ ತುಂಡಿ ಅಲ್ಲ ಹೆಂಗ ಸದ ಶ್ರೀಶೈಲದೊಳಗ ನೋಡ್ಲಾಕ್ ಸಿಗ್ತತಿ ನಿನ್ನ ಚಂದ್ರಗುಪ್ತ ಅರಸ ಮಾಡಿರೋ ಕೆಲಸ. ನಾ ಹೇಳೋದು ಬಾಯಿ ತುಂಡಿ ಅಲ್ಲ, ಪುರಾಣ ಲೇಖಿ ಐತಿ, ಸದ್ದ ನೋಡ್ಲಾಕ್ ಹೋದ್ರೆ ಸಿಗ್ತೈತಿ. ಇರ್ಲಿ, ನೀ ಏನೇನು ಕೇಳಿದ್ಯಲ್ಲ ಸಣ್ಣಂಗೆ ಎಳಿಗೆ ಎಳಿ ಬರ್ಲ್ರಿಪ್ಪ. ಹೆಂಗ? ಯಾಕಂದ್ರ ಅಪ್ಪ ದೊಡ್ಡ ಮತ್ ಹೇಳಿದಿ, ನಿನಗ ಅಪ್ಪನ ಸುದ್ದಿನೂ ಹೇಳೋನು. ಹೇಳ ಮತ್ ಇದುವರೆದ ಮಾತು ಹೇಳೇನ್ರಿಪ್ಪ. ಏನ್ ಹೇಳ್ತಾನು? ಅದ ಹೆಣ್ಣು ಮಕ್ಳಿಗೆ ಏನು ತಿಂಗಳಿಗೆ ಮುಡಿಚಾಟ ಚಾಲು ಆತತ್ ಅದನ್ನ ಮಾತಾಡಬಾರ್ದ ನೀ ಲೆಕ್ಕ ನೋಡ್ರ ಟೇಜ್ ಮ್ಯಾಗ. ಇಲ್ಲ ಇಲ್ಲ ಎಲ್ಲಿ ಅನ್ನ ತಿಂದ್ರತ್ತ? ಹಾಕಿ ಗಂಧಮ್ಕ ಜಾಡಿತ್ತತ್ರಿ, ಅವ ಹಣ್ಣು ತಿಂದಳತ್ರಕಿ, ಹಣ್ಣು ತಿಂದಳತ್ತ, ಸೋರ್ಲಾಕ್ ಹೈತತ್ತ. ಏಯ್ ಏನು ಮಾತಾಡ್ತೀವೋ, ಬಾಯಿ ಐತೆ, ಏನು ಬಾಟಾ ಕಂಪನಿ ಐತೆ ನಿಮ್ದ? ಯಾಕ ಅಲ್ಲಾಕಿ ಮುಡಚಟ್ ಚಾಲು ಆತು, ಆಕಿ ಹಣ್ಣು ತಿಂದಾಳು, ಆಕಿ ಮುಡಚಟ್ ಚಾಲು ಆಗೈತಿ ಒಪ್ಪಿಕೊಳ್ಳೋ. ಇದು ಪ್ರಥಮದೊಳಗೆ ಹೆಣ್ಮಕ್ಳಿಗೆ ಇತ್ತ ನಮ್ಮ ಮುಡಚಟ್ ಅನ್ನೋದು ಅವಾಗ ಗೊತ್ತಾವ. ಹೇಳ, ಕಳದಾಗ ನಿಮ್ಮ ಅಪ್ಪ ಇಂದ್ರದೇವಿಗಿತ್ತಿದ ಸುದ್ದಿ ಹೆಂಗ? ಬಗಲಾಗ ಕೌಂದಿ ಕಟ್ಟುಕೊಂಡು ತಿರುಗುತ್ತಿದ್ದೆ ಕಂಬೋಗಿ ಇಂದ್ರ, ಕಂಬೋಗಿ ಇಂದ್ರ ವಾದವ್ ಆದ್ರೆ ಹಾದಿ ದಂಡಿಗೆ ಬಾಟ ನಡೀಲಿ. ಏನೇನು ಕೇಳಿದಿ, ನಿತ್ತ ಭಾಷಣ ಬೇಡ, ನಡೀಲಿ ಪದ್ಯದೊಳಗ ಹೋಗ್ಲಿ.